ನೋಡಿ ಶಿವಮೊಗ್ಗದಲ್ಲಿ ಜಿಲೆಟಿನ್ ಸ್ಫೋಟಗೊಳ್ತು ನೆನ್ನೆ ಚಿಕ್ಕಬಳ್ಳಾಪುರದಲ್ಲಿ ಆಯ್ತು ಹಾಗಿದ್ರೆ ಈ ಗಣಿಗಾರಿಕೆಯಲ್ಲಿ ಪಾಲಿಸಬೇಕಾಗಿರುವಂತ ನಿಯಮಗಳು ಯಾವುದು ನಿಯಮಗಳ ತರನೇ ಇವರು ಎಲ್ಲರೂ ಗಣಿಗಾರಿಕೆಯನ್ನ ನಡೆಸುತ್ತಾ ಇದ್ದಾರೆ ಯಾಕೆ ನಿಯಮಗಳನ್ನು ಬ್ರೇಕ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಏನೆಲ್ಲ ಪಾಲಿಸಬೇಕು ब्लास्ट रूल्स फॉलो सुत्तिगे जेसीबी बेंकी हाकी ओडिद्रे मैनुअल ब्लास्ट गणिगारिके स्फोटक शेखरणेगे हलवु मानदंडगळिद्दावे गमनदल्लि इट्टुकोंडु गणिगारिकेयन्न नडेसबेकागुत्ते मैनुअल हागू एक्स्प्लोसिव ब्लास्ट गे अनुमति इदे अनुमति इल्ल अंत अल्ल सुत्तिगे जेसीबी बेंकी हाकी ओडिद्रे अदु मैनुअल ब्लास्ट आगुत्ते हलवु मानदंडगळिद्दावे गणिगारिके माडबेकु अंत हेळिद्रे ಇಷ್ಟ ಬಂದಂಗೆ ಬೇಕಾದಷ್ಟು ತಗೊಂಡು ಬಂದು ಸ್ಫೋಟಕಗಳನ್ನು ತಗೊಂಡು ಬಂದು ಶೇಖರಣೆ ಮಾಡೋ ಹಾಗಿಲ್ಲ ಕಟ್ಟಡದ ಸುತ್ತ ಮರಳು ಮೂಟೆಗಳನ್ನು ಇಟ್ಟು ಕವರ್ ಮಾಡಬೇಕು ಬ್ಲಾಸ್ಟ್ ಮಾಡಬೇಕಾದ್ರೆ ಮ್ಯಾನುಯಲ್ ಹಾಗೂ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಗೆ ಅನುಮತಿ ಇದೆ ಅನುಮತಿ ಇಲ್ಲ ಅಂತ ಇಲ್ಲ ಆದ್ರೆ ಅದಕ್ಕೆ ಲಿಮಿಟೇಷನ್ಸ್ ಇದ್ದಾವೆ ಮಾನದಂಡಗಳು ಇದ್ದಾವೆ ಸುತ್ತಿಗೆ ಜೆಸಿಬಿ ಬೆಂಕಿ ಹಾಕಿ ಓಡಿದ್ರೆ ಮ್ಯಾನುಯಲ್ ಬ್ಲಾಸ್ಟ್ ಆಗುತ್ತೆ ಗಣಿಗಾರಿಕೆಯ ಸ್ಫೋಟಕ ಶೇಖರಣೆಗೆ ಹಲವು ಮಾನದಂಡಗಳು ಇದ್ದಾವೆ ಹಾಗಿದ್ರೆ ಗಣಿಗಾರಿಕೆ ನಡೆಸ್ತಾ ಇರೋರು ಎಲ್ಲರೂ ಕೂಡ ಈ ಮಾನದಂಡಗಳನ್ನು ಫಾಲೋ ಮಾಡ್ತಾ ಇದ್ದಾರಾ ಆ ಕಟ್ಟಡದ ಸುತ್ತ ಮರಳು ಮೂಟೆಗಳನ್ನು ಇಟ್ಟು ಕವರ್ ಮಾಡಬೇಕು ಅದ ನಂತರ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಈ ಮಾನದಂಡಗಳನ್ನು ಫಾಲೋ ಮಾಡದೇ ಗಣಿಗಾರಿಕೆ ನಡೆಸಿದ್ರು ಕೂಡ ಅದು ಇಲ್ಲಿಗಲ್ ಮೈನಿಂಗ್ ಗೆ ಅಕ್ರಮ ಗಣಿಗಾರಿಕೆ ಅನ್ಸ್ಕೊಳ್ಳುತ್ತೆ ಅದು बरी लाइसेंस इल्दले गणिगारिके माडिद्रे मात्र अक्रम गणिगारिके अल्ल लाइसेंस कोट्टवाग रूल्स ब्रेक माडी गणिगारिके माडिद्रू कूड अदु अक्रम गणिगारिके अंतने अन्स्कोळ्ळुत्ते जिलेटिन तरुवाग ब्लास्ट माडो माहितियन्न कोडबेकु स्थळीय पोलीसरिगो अथवा संबंधपट्टंत इलाखेगो माहिति कोडबेकु शेकडा 20रष्टु गणिगळल्लि एक्स्प्लोसिव ब्लास्ट गे मात्र अनुमतियन्न नीडलागिदे एक्सप्लोसिव अन्न ब्लास्ट माड्बेकाद्रे डीसी अनुमति कड्डाय जिल्लाधिकारी अनुमतियन्न पड़कोळ्ळलेबेकागुत्ते जिल्लाडळित अथवा जिल्लाधिकारी गमनक्के बारदे एक्सप्लोसिव गळन्न ब्लास्ट माडुवंतिल्ल एष्टु मंदि जिल्लाडळितद पर्मिशन अन्न तगेदुकोळ्ळुत्ता इद्दारे हागिद्रे एष्टु पर्सेंट गे जिल्लाडळित पर्मिशन कोडबेकु हागिद्रे कोड्ता इदे इवाग ನೋಡಿ ಯಾವುದೇ ಬ್ಲಾಸ್ಟ್ ಮಾಡುವಾಗಲೂ ಕೂಡ ಎಕ್ಸ್ಪ್ಲೋಸಿವ್ ಗಳನ್ನು ಮರಳು ಮೂಟೆಗಳನ್ನು ಕವರ್ ಮಾಡಿ ಮಾಡಬೇಕು ಜಿಲೆಟಿನ್ ತರುವಾಗ ಮತ್ತೆ ಬ್ಲಾಸ್ಟ್ ಮಾಡುವಾಗ ಮಾಹಿತಿಯನ್ನ ಕೊಡಬೇಕು ಜಿಲ್ಲಾಡಳಿತಕ್ಕೆ ಶೇಕಡಾ 20ರಷ್ಟು ಗಣಿಗಳಲ್ಲಿ ಮಾತ್ರ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಗೆ ಅನುಮತಿಯನ್ನ ನೀಡಲಾಗಿದೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಆದರೆ ಆ ಪರ್ಸೆಂಟೇಜ್ ಮೀರಿ ಹೋಗ್ಬಿಟ್ಟಿದೆ ಇವಾಗ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಮಾಡುವ ಬಗ್ಗೆ ಡಿಸಿ ಗೆ ಅನುಮತಿಯನ್ನ ಕೊಡಲೇಬೇಕು ಜಿಲೆಟಿನ್ ತರುವಾಗ ಅದರ ಬ್ಲಾಸ್ಟ್ ಮಾಡುವಂತ ಮಾಹಿತಿಯನ್ನ ನೀಡಲೇಬೇಕು ಜೊತೆಗೆ ಎಷ್ಟು ಜಿಲೆಟಿನ್ ಬಳಕೆಯಾಗಿದೆ ಅಂತ ಕೂಡ ಮಾಹಿತಿಯನ್ನ ನೀಡಬೇಕಾಗುತ್ತೆ ಗಣಿ ಮಾಲೀಕರು ಸ್ಥಳೀಯ ಪೊಲೀಸರಿಗೆ ಇದೆಲ್ಲದರ ಮಾಹಿತಿಯನ್ನ ನೀಡಬೇಕು ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಇದರ ಮಾಹಿತಿಯನ್ನ ನೀಡಬೇಕು ಜಿಲೆಟಿನ್ ತರಿಸುವ ತರಬೇಕಾದ್ರೆ ಎಲ್ಲಿಂದ ತರ್ತಾ ಇದ್ದೀರಿ ಎಷ್ಟು ಪರ್ಸೆಂಟ್ ತರ್ತಾ ಇದ್ದೀರಿ ಇದರ ಬಗ್ಗೆ ಗಣಿ ಮಾಲೀಕರು ಓನರ್ಸ್ ಯಾರು ಇರ್ತಾರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಎಷ್ಟು ಜಿಲೆಟಿನ್ ಅನ್ನು ಉಪಯೋಗಿಸುತ್ತಿದ್ದಾರೆ ಅನ್ನುವಂತ ವಿಚಾರಕ್ಕೂ ಕೂಡ ಮಾಹಿತಿ ಕೊಡಬೇಕಾಗುತ್ತೆ